ಎಲ್ಲದಕ್ಕೂ ಫುಲ್ ಆಗಿದೆ, ಬಟ್ ದೊಡ್ಡ ದೊಡ್ಡದು ನಾನು ಆರ್ ತಂದಿದೆ, ಒಂದು ಮಿಸ್ ಆಗಿದೆ. ಎಂಗೇಜ್ಮೆಂಟ್ಗೆ ಇವನ್ಗೆ ಇದು ಸೂಟ್ ಆಗುತ್ತಾ, ಇಲ್ಲ ಸ್ವಲ್ಪ ಇನ್ನೊಂಚೂರು ಗಡ್ಡ ಇದ್ದು ಒಂದು ಸೋಫಾ ಬರ್ಬೇಕು, ಆಮೇಲೆ ಇನ್ನೂ ಏನೇನು ಬರ್ಬೇಕು, ಮೂರ್ ಸೋಫಾ ಆಗ್ತಾನಂತೆ. ನೋಡಿ ಗೈಸ್, ನಮ್ ದೊಡ್ಡಮ್ಮ ಮಾಡ್ಬಿಟ್ಟು ಹೋದ್ರು, ಇವಳು ಬಿಲ್ಡಪ್ ತಗೋತಿದ್ದಾಳೆ ಇವಾಗ ಅಷ್ಟೇ. ಇವತ್ತು ವರ್ಷಿತ ಅವರ ಹುಟ್ಟು ಹಬ್ಬ ಪ್ರಯುಕ್ತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಶಾ ವ್ಲಾಗ್ಸ್. ಇವಾಗ ನಾನು ಚಂಪುಗುಂಡಿಗೆ ಹುಟ್ಟುಕ್ ಹಾಕ್ತಾ ಇದ್ದೀನಿ. ಸೊ ಹಾಗೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಸಿದ್ದರಾಮಯ್ಯ ಮನೆ ಹೋಮ್ ಟೂರ್ ಮಾಡಿ ಅಂತ. ಸೊ ಏನ್ ಮಾಡ್ಲಿ ಗೈಸ್, ಹೋಮ್ ಟೂರ್ನ ಏನ್ ಮಾಡ್ಲಿ ಹೇಳಿ. ಊರ್ ಮನೆಗೆ ಹೋದಾಗ್ಲೆಲ್ಲ ಎಲ್ಲ ಫುಲ್ ಝೂಮ್ 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 ಹಾಕ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ಏನಂತ ಹೋಮ್ ಟೂರ್ ಮಾಡ್ಲಿ. ಸೊ ಹೋಮ್ ಟೂರ್ ಮಾಡ್ತೀನಿ ಯಾವಾಗ ಅಂದ್ರೆ ಮನೆಗೆ ಐಟಮ್ಸ್ ಎಲ್ಲ ಫುಲ್ ಆಗುತ್ತಲ್ಲ ಅವಾಗ ಹೋಮ್ ಟೂರ್ ಮಾಡ್ತೀನಿ. ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೀನಿ ಐಟಮ್ಸ್ ಎಲ್ಲ ಹಾಕ್ಸು ಅಂತ, ಅವನು ಹಾಕ್ಸಕ್ಕೆ ಸಾಯ್ತವನೆ. ಸೊ ಇವಾಗ ಆನ್ ದಿ ವೇ ಹೋಗ್ತಾ ಫ್ರಿಡ್ಜ್ ಟಿವಿ ತಗೊಳ್ಳೋಣ ಅಂತ ಅನ್ಕೊಂಡಿರ್ತೀವಿ, ನೋಡೋಣ. ಟೈಮ್ ಇದ್ರೆ ತಗೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಸಿದ್ದರಾಮಯ್ಯಗೆ ಹೋಗ್ತಾ ಇದ್ದೀವಿ, ಟೈಮ್ ಆಯ್ತು. ಈಗ ಚಂಪು ಮನೆಗೆ ಊಟಕ್ಕೆ ಹಾಕಿ ಕೊಟ್ಟಿ, ಅರ್ಧ ಲೀಟ್ರ್ ಮೊಸರುನೇ ಬೇಕು ಅವ್ರಿಗೆ, ಇಬ್ರಿಗೆ. ಓಕೆ ಬನ್ನಿ. ನೋಡಿ ಗೈಸ್, ತಿಂತಾ ಇದ್ದಾರೆ. ನೆನ್ನೆ ತಿಂದವನೆ ಚೆನ್ನಾಗಿ, ಈಗ ಬಕ ತಿನ್ನಂಗೆ ತಿಂತವನು. ಇಲ್ಲಿ ನೋಡಿ, ಇವನ್ಗೆ ಹಾಕಿರೋದು ತಿಂತಾ ಇಲ್ಲ. ಇವನ್ಗೆ ಚಂಪುಗೆ ಮೊಸರನ್ನ ನೀರ್ ನೀರಾಗಿರ್ಬೇಕು, ಗುಂಡಂಗೆ ಗಟ್ ಗಟ್ಟಿ ಆಗಿರ್ಬೇಕು. ಆ ತರ ಇಬ್ರಿಗೂ ಡಿಫ್ರೆಂಟ್ ಆಗಿ ಮಾಡಾಕ್ತೀನಿ ಗೈಸ್. ಹಾಯ್ ನೋಡಿ ಗೈಸ್, ಎಲ್ಲ ಹೇರ್ ಕಟ್ ಈ ತರ. ಈಗ ಒಂದು ಹೇಳ್ತೀನಿ ನಿಮ್ಗೆ, ಸೊ ಆ ತರ ಮಾಡಿಸ್ಬೇಕು ಇಲ್ವಾ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಎಂಗೇಜ್ಮೆಂಟ್ಗೆ ಇವನ್ಗೆ ಇದು ಸೂಟ್ ಆಗುತ್ತಾ, ಇಲ್ಲ ಸ್ವಲ್ಪ ಇನ್ನೊಂಚೂರು ಗಡ್ಡ ಇದ್ದು ಇನ್ನೊಂಚೂರು ಹೇರ್ಸ್ ಇದ್ರೆ ಸೂಟ್ ಆಗುತ್ತಾ ಅಂತ ಕಮೆಂಟ್ ಮಾಡಿ. ನನ್ಗೆ ಈ ಲುಕ್ ಇಷ್ಟ ಆಯ್ತು, ಒಳ್ಳೆ ಚಿಕ್ಕ ಹುಡ್ಗನ್ ತರ ಕಾಣಿಸ್ತಾನೆ. ಅದು ಗಡ್ಡ ಅವನಿಗೆ ಅಷ್ಟು ಸೂಟ್ ಆಗಲ್ಲ, ಒಳ್ಳೆ ಇಷ್ಟು ಉದ್ದ ಕಾಣುತ್ತೆ, ಚೆನ್ನಾಗಿರಲ್ಲ. ಇದ್ ಚೆನ್ನಾಗೈತೆ ಅಲ್ವಾ, ಕಮೆಂಟ್ ಆಗಿ ಗೈಸ್ ಇದೇ ಚೆನ್ನಾಗೈತೆ ಅಂತ. ಬಂದ್ವಿ ನೋಡಿ ಗೈಸ್ ಊರಿಗೆ. ಯಾರ್ದೋ ಕಾರ್ ನಿಂತಿದೆ ಮನೆ ಮುಂದೆ. ನಾವಿವತ್ತು ಬಂದಿರೋದು ನಮ್ಮ 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 ಜಾವದಲ್ಲಿ. ಜಾವ ಯಾವಾಗ್ಲೂ ಮೂಲೆಯಲ್ಲಿ ನಿಂತಿರುತ್ತೆ ನೋಡಿ ಗೈಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಉದ್ದಕ್ಕೆ ಹಿಂಗ್ ಹಿಂಗೆ ಡಿಸೈನ್ಗಳು. ಸೊ ಅದನ್ನ ಒಡೆದಾಕ್ಬಿಟ್ಟು ಗ್ಲಾಸ್ ಹಾಕ್ಸ್ತೀನಿ ಅಂತ ಹೇಳ್ತಿದ್ದ ನಮ್ಮ ಅಣ್ಣ. ಪಕ್ಕದಲ್ಲೇ ತೆಂಗಿನ ಮರ ಐತೆ, ಒಂದ್ಸಲ ಕಾಯಿ ಬಿದ್ರೆ ಪುಡಿ ಪುಡಿ ಗ್ಲಾಸ್ಗಳು. ಅಜ್ಜಿ ಆಮೇಲೆ ಈಚೆ ಕುತ್ಕೊಂಡು ಕತೆ ಕೂರ್ಸ್ಬೇಕಾಯ್ತಿರುತ್ತೆ ನೋಡಿ. ಮೊಮ್ಮಕ್ಳನ್ನೆಲ್ಲ ಕೂರ್ಸ್ಕೊಂಡು ಕತೆ ಆಡ್ಸ್ಕೊಂಡು ಗೈಸ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಮನೆ ಪೇಂಟ್ ಗೈಸ್. ಇಲ್ಲಿ ಇದೆಯಲ್ಲ ಈ ಮನೆ, ನಾನು ಹೇಳಿದ್ದೆ ಅನ್ಸುತ್ತೆ ನಿಮಗೆ. ಸೊ ಇದು ನಮ್ಮ ತಾತ ಅವರ ತಂಗಿ ಇದ್ದಿದ್ದ ಮನೆ ಗೈಸ್. ವಾವ್ ಕಾಣಿಸ್ತಿದೆ. ಇದು ನಮ್ಮ ನನ್ನ ಅವರು ನನ್ನ ಹೆಸರು ಇನ್ನೊಂದು ಗೊತ್ತಾ, ನಿಶಾ ಅಲ್ಲ ಲಾವಣ್ಯ ಅಂತ. ಅವರೊಬ್ಬರೇ ನನ್ನ ಸಾಯೋ ತನಕ ಲಾವಣ್ಯ ಲವಣಿ ಲವಣಿ ಅಂತ ಕರೀತಾ ಇದ್ರು. ಅದ್ ಬಿಟ್ರೆ ನಮ್ಮ ಅಣ್ಣ ಕರಿತಿದ್ದ ನಾನು ಒಂದು ಐದನೇ ಕ್ಲಾಸ್ ಇರೋ ತನಕ. ನಾನಿವತ್ತು ನಮಗಾಗಿದ್ದೊಂದು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಾವು ಸಿದ್ದರಾಮುಂಡಿ ಮನೆ ಕೈ ಹಾಕಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಇವಾಗೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ, ನೀವೇ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರಾ. ಸೊ ನಾವು ಅದಾದಮೇಲೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ವಿ. ಏನು ಪ್ರಾಬ್ಲಮ್ ಅಂದರೆ ನಮಗೆ ವರ್ಕರ್ಸೇ ಸಿಗ್ತಾ ಇರಲಿಲ್ಲ. ಸ್ಟಾರ್ಟಿಂಗೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು, ಆಮೇಲೆ ಆಮೇಲೆ ವರ್ಕರ್ಸೇ ಸಿಗಲಿಲ್ಲ. 1 ವೀಕ್ ಕೆಲಸ ಮಾಡೋಕ್ಕೆ ಬಂದರೆ ಇನ್ನೊಂದು ವೀಕ್ ಬೇರೆ ಮನೆಗೆಲ್ಲ ಹೋಗ್ತಾ ಇದ್ರು ನಮಗೆ. ಆವಾಗ ಗ್ಯಾಪ್ ಬಂತು. ಸೊ ಆಮೇಲೆ 1 ಮಂತು ನಮ್ಮ ಮನೆಗೆ ಯಾರು ಕೆಲಸಕ್ಕೆ ಬರಲಿಲ್ಲ. ನಾವು ಎಷ್ಟು ಬೇಕಾದ್ರೂ ಅಮೌಂಟ್ ಕೊಡೋಕ್ಕೆ ರೆಡಿ ಆಗಿದ್ದೀವಿ, ಬಟ್ ವರ್ಕರ್ಸ್ ಸಿಗ್ತಾ ಇರಲಿಲ್ಲ. ಅದಾದಮೇಲೆ 1 ಮಂತ್ ಗ್ಯಾಪ್ ಇರೋದ್ರಿಂದ ಅಂಚೆಲ್ಲ ತೆಗ್ದಾಕಿದ್ರು, ಮನೆಯೊಳಗೆಲ್ಲ ನೀರು ಬರ್ತಾ ಇತ್ತು ಆವಾಗ ಬೇರೆ ಮಳೆಗಾಲ ಇರೋದ್ರಿಂದ. ಸೊ ನಾವು ಏನು ಮಾಡಬೇಕು ಅಂತಲೇ ನಮ್ಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಆಗ ಸ್ವಲ್ಪ ದಿನ ಆದಮೇಲೆ ನಾನು ಇದನ್ನೆಲ್ಲ ನಮಗೆ ಆಗ್ತಾ ಇದ್ದಿದ್ದ ಪ್ರಾಬ್ಲಮ್ನೆಲ್ಲ ಮಮ್ಮಿ ಹತ್ರ ಶೇರ್ ಮಾಡಿಕೊಂಡೆ. ಸೊ ಅವಾಗ ಅವ್ರು ಹೇಳಿದ್ದೆ, ಅಸ್ಟ್ರಾಲಜರ್ನ ಕಾಂಟ್ಯಾಕ್ಟ್ ಮಾಡು, ಸೊ ನಿನಗೆ ಇದ್ರದ್ದು ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಇದಕ್ಕೆಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಅವರು ಇದಕ್ಕೂ ಮುಂಚೆ 6 ಮಂತ್ ಬ್ಯಾಕೆ ನನಗೆ ಹೇಳಿದರು ಕಾಂಟ್ಯಾಕ್ಟ್ ಮಾಡೋ ಅವ್ರಿಗೆ ಅಂತ. ಸೊ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಟ್ರೈ ಮಾಡಬೇಕು ಅಂತಲೂ ಅನಿಸಿರ್ಲಿಲ್ಲ, ಬಟ್ ಈ ಸಲ ಟ್ರೈ ಮಾಡೇ ಬಿಡೋಣ ಅಂತ. ಸೊ ಅದಕ್ಕೆ ನಾನು ಅಸ್ಟ್ರೋಟ್ಯಾಕ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡೆ. ನನಗೆ ಅಲ್ಲಿ ಸಿಗ್ತವ್ರೆ ಅಸ್ಟ್ರಾಲಜರ್ ಪಲ್ಲವಿ ಅವರು. ಸೊ ಅವ್ರು ನನಗೆ ಫಸ್ಟ್ ಕೇಳಿ
ಕೇಳಿದ್ದೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಟೈಮ್ ಹೇಳಿ ಅಂತ ಕೇಳಿದ್ರು. ನಾನು ಅದನ್ನ ಹೇಳಿದ ತಕ್ಷಣ ಅವರು ನಿಮ್ಗೇನಾದ್ರೂ ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಿದ್ಯಾ ಅಥವಾ ಮನೆ ಇಶ್ಯೂಸ್ ಏನಾದ್ರು ಆಗಿದ್ಯಾ ಅಂತ ಕೇಳಿದ್ರು. ಸೊ ನನಗೆ ಶಾಕ್ ಆಯಿತು, ನಾನು ಏನು ಹೇಳಿದೆ ಅವರೇ ಹೇಳಿದ್ರಲ್ಲ ಅಂತ. ಸೊ ಅದಾದ್ಮೇಲೆ ನನಗೆ ಅವ್ರ ಮೇಲಾಗಲಿ ಆ್ಯಪ್ ಮೇಲಾಗಲಿ ನಂಬಿಕೆ ಬಂತು. ಅದಾದಮೇಲೆ ನನಗೆ ಅವರು ಎರಡು ಸೊಲ್ಯೂಷನ್ ಕೊಟ್ಟರು, ಹಾಗೆ 9 ಡೇಸ್ ಫಾಲೋ ಮಾಡಿ ಅಂತಲೂ ಹೇಳಿದ್ರು. ನಾನು ಫಾಲೋ ಎಲ್ಲ ಮಾಡಿದೆ. ಸೊ ನಂತರ ಅವರು ನನಗೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ 2 ಡೇಟ್ಸ್ ಸಹ ಕೊಟ್ಟರು. ಅದೇ ಡೇಟ್ಗೆ ನಾವು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಒಳ್ಳೆ ರೀತಿಲಿ ಮುಗೀತು. ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ದುಡ್ಡಿಂದ ಇರ್ಬೋದು, ರಿಲೇಶನ್ಶಿಪ್ಪಿಂದ ಇರ್ಬೋದು, ಕೆರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಈ ಥರ ಟೈಮಲ್ಲಿ ಅಸ್ಟ್ರಾಲಜರ್ ಪಲ್ಲವಿ ಅಂತವ್ರನ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಸೊ ಗೈಸ್, ನಾನೊಂದು ಕೆಲಸ ಮಾಡ್ತೀನಿ, ಅಸ್ಟ್ರೋಟ್ಯಾಕ್ ಆ್ಯಪ್ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೋಸ್ಕರ ಫಸ್ಟ್ ಚಾರ್ಟ್ ಫ್ರೀ ಇರುತ್ತೆ, ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇದು ನೋಡಿದವ್ರು ಇದೇ ಒಂದು ಫ್ಯಾಷನ್ ಅನ್ಕೋಬೇಕು. ಏನಿದು ಇದ್ರದ್ದು, ಏನ್ ಕತೆ ಹೇಳಿ ನೀವು? ಬಂದವರೆಲ್ಲ ಓ ಇದೆ ಹಿಂಗೇನಾ ಡಿಸೈನು ಅಂತ ಕೇಳ್ತವ್ರೆ. ಏನು ಸೊ ಗೈಸ್, ಇಲ್ಲಿಗೆ ಏನಂತಾರೆ ಅದು ಬ್ಲ್ಯಾಕ್ ಕಲರ್ ಸ್ಟ್ರೈಪು ಏನೋ ಒಂದು, ನನಗಿಲ್ಲ ಎಷ್ಟೆಲ್ಲ ಗೊತ್ತಿಲ್ಲ ಗೈಸ್, ಅದು ಬರುತ್ತೆ. ಹಾಗಾಗಿ ಅದನ್ನ ಪೇಂಟ್ ಹೊಡೆದಿಲ್ಲ. ಸೊ ಅದು ಫುಲ್ಲು ಕವರ್ ಆಗುತ್ತೆ. ಮತ್ತೆ ಇಲ್ಲಿ ಇದೆಯಲ್ಲ ನಮ್ಮ ಬೀರು ಅಜ್ಜಿ, ಎಷ್ಟು ವರ್ಷದ ಹಳೇದ ಅಜ್ಜಿ ಇದು? ಓಹೋ, ಇವ್ರು ಹುಟ್ಟಿದಾಗ ಈ ಬೀರು ತಗೊಂಡಿದ್ದಿಲ್ ನೋಡಿ, ಇಲ್ಲಿ ನಿಖಿಲ್ ನಿಶಾ ಅಂತ ಬರ್ದೋಣೆ. ಅದಾದ್ಮೇಲೆ ಪೇಂಟ್ ಹೊಡೆದು ಬಿಟ್ಟವ್ರೆ. ಸೊ ಇದನ್ನ ಹೊರಗಡೆ ಹಾಕ್ಬೇಕು. ನಮ್ಮ ಅಜ್ಜಿ ಮಾರ್ಕತದೆ, ಎಷ್ಟು ಕೊಡ್ತಾರೆ? ಒಂದು 5,000 ಕೊಡ್ಬೋದಾ? ಸೊ ಇನ್ನು ಇದೊಂದು ಕೆಲಸ ಇದೆ. ಆಮೇಲೆ ಸ್ಕ್ರೀನ್ಗಳಿಗೆ ಇದಾಕ್ಬೇಕು, ಅದೊಂದು ಕೆಲಸ ಇದೆ ಅಷ್ಟೇ, ಇನ್ನೇನಿಲ್ಲ. ಹಾಯ್ ಸ್ವಾತಿ ಅವರೇ. ಹಾಯ್. ರೂಮ್ ಎಲ್ಲ ಅಜ್ಜಿ ಹಿಂಗ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಇನ್ನು ಹಾಸಿಗೆ ಬರಬೇಕು. ಮತ್ತೆ ಇಲ್ಲಿ ಹಾಯ್ ಸ್ಪಂದನ ಅವರೇ, ಇಲ್ಲೊಂದು ಸೋಫಾ ಬರಬೇಕು. ಆಮೇಲೆ ಇನ್ನು ಏನೇನ್ ಬರಬೇಕು? ಮೂರ್ ಸೋಫಾ ಆಗ್ತಾನಂತೆ, ಏನೋ ಮಾಡ್ಕೊಂಡಿ ದೊಡ್ಡವರು. ಆಮೇಲೆ ಟಿವಿ ಬರಬೇಕು. ಹಾಯ್ ಸ್ಪಂದನ ಅವರೇ. ಆಮೇಲೆ ಇಲ್ಲಿ ಅದೇನೋ ಡೈನಿಂಗ್ ದೇನೋ ಮಾಡಿಸ್ತೀನಿ ಕ್ಲೋಸ್ ಮಾಡೋದು ಅಂತ ಹೇಳಿದ್ದ, ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಆಮೇಲೆ ಕಿಚನ್ದು ನೋಡಿ ಗೈಸ್, ನಾನು ತಗೋಬಂದಿರೋದೆಲ್ಲ ಇಲ್ಲೇ ಇದೆ. ಅಜ್ಜಿ ಇಷ್ಟು ತುಂಬಿಟ್ಟವ್ರೆ, ಅಜ್ಜಿಗೆ ಇಲ್ಲಿ ಎಡ್ಸಲ್ವಂತೆ. ಸೊ ಏನು ಮಾಡೋದು ಗೊತ್ತಿಲ್ಲ, ಇಷ್ಟು ಎತ್ತರದಲ್ಲಿ ಇಡ್ಸವನೆ, ನಮಗೇನೆ ಎಡಿಸ್ತಾ ಇಲ್ಲ. ನಮ್ಮ ಅಜ್ಜಿ ಬೇರೆ ಕುಳ್ಳುಕವ್ರೆ, ಅವ್ರಿಗೂ ಎಡ್ಸಲ್ಲ. ನೋಡೋಣ, ಅದನ್ನು ಒಂದು ಪ್ಲೇಸ್ ಮಾಡಬೇಕು, ಅದೆಲ್ಲ ಜೋಡಿಸಿಡ್ಬೇಕು. ಆಮೇಲೆ ವಾಷಿಂಗ್ ಮಿಷಿನ್ ಬರಬೇಕು. ಇದೂ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತಗೊಂಡಿದ್ದು ವಾಷಿಂಗ್ ಮಿಷಿನು, ಇದೊಂದು ಚೇಂಜ್ ಮಾಡಿಸ್ಬೇಕು. ಸೊ ಇನ್ನು ವಾಶ್ರೂಮ್ಗೇನು ಬರೋಂಥದ್ದೇನಿಲ್ಲ ಅಷ್ಟೇ. ಇನ್ನು ಮತ್ತೆ ಮೇಲ್ಗಡೆ ಇಲ್ಲಿ ಅಡುಗೆ ಮನೆಗೆ ಒಂದು ಫ್ರಿಜ್ ಬರಬೇಕು. ಆಮೇಲೆ ಮೇಲ್ಗಡೆ ಒಂದು ಹಾಸಿಗೆ ಬರಬೇಕು. ಹಾಂ, ಯಾರಿಗೆ ಅಜ್ಜಿ ನಿಂಗೆ ಪಾತ್ರೆ ತೊಳೆಯೋ ಮಿಷಿನ್ ಬೇಕಾ? ನನಗೆ ಇದಿಲ್ಲ. ಇಲ್ಲ? ಹಾಯ್, ನನಗೆ ನಮ್ಮ ಅಜ್ಜಿ ಕಾಣಿಸೋ ಇಲ್ಲ ಸುಮಾರು ಬ್ಲಾಗಲ್ಲಿ. ಹಾಯ್ ಅಜ್ಜಿ, ಏನು ಅನ್ನಿಸ್ತಿದೆ? ಕತ್ತಿಗೇನು ಹಾಕಿಲ್ವಲ್ಲ? ಮಣ್ಣ ಮಾಡಿಸ್ಕೊಟ್ಟಾಗ ಹಾಕಿ. ಏಕೆ ಮಾಡಿಸಿರೋದು? ನಾಕೋ ಫಸ್ಟು. ಹುಷಾರಿಲ್ಲ ಗೈಸ್ ನಮ್ಮ ಅಜ್ಜಿಗೆ. ಚೆನ್ನಾಗಿ ಉಣ್ಕ ತಿನ್ಕೊಂಡು ತಿರ್ಗಾಡ್ಕೊಂಡು ಊರೂರು ಅಕ್ಕನ ಮನೆ ತಂಗಿ ಮನೆ ಅಂತ ಇದ್ದವರು ಒಂದೇ ಕಡೆ ಇರಂಗಾಗೋಗೋರೆ. ಹಾಗೆ ಸ್ವಾತಿಯವರು ರಂಗೋಲಿ ಬಿಡ್ತಾ ಇದ್ದಾರೆ ಅಷ್ಟೇ ಗೈಸ್. ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಮಾಡ್ಬಿಟ್ಟು ಹೋದ್ರು, ಇವಳು ಬಿಲ್ಡಪ್ ತಗೋತಿದ್ದಾಳೆ ಇವಾಗ ಅಷ್ಟೇ. ಇದಿಷ್ಟು ಸುತ್ತ ನಮ್ಮ ಮಮ್ಮಿ ಹೊಡಿತು, ಒಳಗಡೆ ನಾನು ಹೊಡಿತಾ ಇದ್ದೀನಿ ಬನ್ನಿ. ಇವಾಗ ಸುಮ್ಮನೆ ಹೆಂಗೆ ಸುಮ್ಮನೆ ಮೇಲೆ ಟಚ್ ಅಪ್ ಕೊಡ್ತಾ ಇದ್ದೀನಿ. ಹೆಂಗಿತ್ತು ಗೊತ್ತಾ ಇದು? ಆಫ್ಟರ್ ಒಂದು ಬಿಫೋರ್ ಒಂದು ಪಿಕ್ ತಗೋಬೇಕಿತ್ತು ಕಣೆ, ಇದು ಎಲ್ಲ ಕಿತ್ತೋದಂಗಿತ್ತು. ಇವಾಗಲೂ ಒರ್ಸದ ನೋಡು, ಪೇಂಟ್ ಎಲ್ಲ ಒರೆಸ್ಬಿಟ್ಟು ಮತ್ತೆ ಹೊಡಿತೀನಿ. ಅಷ್ಟ ಕುಂಕುಮ ಹಾಕಿದ್ರೆ ಇದಾಗಲ್ವಾ, ಕಲೆ ಆಗಲ್ವಾ? ಬೇರೆ ಕಲರ್ ಇಲ್ವಾ? ಇಷ್ಟೇನಾ ಇರೋದು ಪೇಂಟು, ಬೇರೆ ಏನು ಯಾವುದು ಕಲರ್ ಇಲ್ವಾ? ಪಿಂಕ್ ಈ ಕಡೆ, ಪಿಂಕ್ ಈ ಕಡೆ, ರೆಡ್ ಈ ಕಡೆ. ಅಷ್ಟೇ ಗೈಸ್, ಮುಗಿತು. ಸಾಮಾನುಗಳನ್ನ ಜೋಡಿಸಿಟ್ಟಿದ್ದೀನಿ ಎಲ್ಲ ಬಾಕ್ಸ್ಗಳಿಗೆ ಇಲ್ಲಿ ನೋಡಿ. ಸೊ ಎಲ್ಲದಕ್ಕೂ ಫುಲ್ ಆಗಿದೆ, ಬಟ್ ದೊಡ್ಡ ದೊಡ್ಡದು ನಾನು 6 ತಂದಿದ್ದೆ, ಒಂದು ಮಿಸ್ ಆಗಿದೆ ಗೈಸ್. ಸೊ ಇನ್ನೊಂದೆರಡು ಮೂರು ಬಾಕ್ಸ್ ತಂದರೆ ಈಗಕ್ಕೆಲ್ಲ ಫುಲ್ ಆಗಿದೆ. ಸೊ ಇನ್ನೇನಾದ್ರು ಹೊಸದಾಗ ಐಟಮ್ ಆ್ಯಡ್ ಆದರೆ ಹಾಕೋಕ್ಕೆ ಇನ್ನೊಂದೆರಡು ಮೂರು ಬಾಕ್ಸ್ ತರಬೇಕು. ಸೊ ಇನ್ನೊಂದು ಏನಂದರೆ ಇದು ತುಂಬ ದೊಡ್ಡದಾಗ್ಬಿಟ್ಟಿದೆ, ನಾನು
ಇಲ್ಲಿಗೆ ಹಾಕೋಕೆ ಆಗ್ತಾ ಇಲ್ಲ. ಮುಚ್ಚಳ ತೆಗ್ದಾಕಿದ್ರೆ ಆಗುತ್ತೆ, ಹಿಂಗೆ ಇಟ್ಟರೆ ಆಯ್ತಾ ಇಲ್ಲ. ಸೊ ಇದನ್ನೇನಾದ್ರು ತಗ್ಗಿಸ್ಬೋದಾ ನೋಡ್ತೀನಿ. ನೋಡಿ, ದೊಡ್ಡ ಬಾಕ್ಸ್ ತೆಗೆದಿರೋದಕ್ಕೆ ಇದನ್ನೇ ತಗ್ಸಕ್ಕೆ ನೋಡ್ತಾ ಇದ್ದೀನಿ. ನೋಡೋಣ ಏನಾಯ್ತು. ಎಕ್ಸ್ಚೇಂಜ್ ಸಿಗಲ್ವಾ? ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಅಲ್ಲಿ ಚಿಕ್ಕದಿತ್ತು, ಚೆನ್ನಾಗಿರ್ಲಿಲ್ಲ ಡಬ್ಬ. ಸೊ ಇನ್ನೂ ಇದೆಲ್ಲ ಇನ್ನೂ ಹಾಗೆ ಬಾಕಿ ಇದೆ. ಸೊ ಇದನ್ನೆಲ್ಲ ನಾಳೆ ತಗ್ತೀನಿ. ಇವಾಗ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ನಮ್ಮೂರಲ್ಲಿ ಹಬ್ಬ ಆಯಿತು ಅಂತ ಹೇಳಿದ್ದೆ ಅಲ್ವಾ, 48 ಡೇಸು ನಮ್ಮೂರಲ್ಲಿ ಯಾರು ಚಿಕನ್ ಮಟನ್ ತಿನ್ನಲ್ಲ, ಊರಲ್ಲಿ ಮಾಡಂಗೂ ಇಲ್ಲ. ಸೊ ಇವತ್ತು ಏನು ನಮ್ಮ ಫ್ಯಾಮಿಲಿ ಅಂದ್ರೆ ಒಂದಷ್ಟು ಜನ ಇರ್ತಾರೆ. ಸೊ ಒಂದು ಅಷ್ಟು ಮನೆಗಳು ಅಂದ್ರೆ ಒಂದು ಕುಟುಂಬ ಅಂತ ಹೇಳ್ತಾರಲ್ಲ, ಅವರು ಇವತ್ತು ನಾವು ಊರಿಗೆಲ್ಲ ಊಟ ಹಾಕ್ಸ್ತಾ ಇರೋದು. ಸೊ ದಿನ ಒಬ್ಬೊಬ್ರು ಹಾಕ್ಸ್ತಾರೆ, ಇವತ್ತು ನಾವು ಹಾಕ್ಸ್ತಾ ಇದೀವಿ. ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಬೈ ಗೈಸ್. ವರ್ಷಿತವರ ಹುಟ್ಟುಹಬ್ಬ ಪ್ರಯುಕ್ತ ಕೇಕ್ ಅನ್ನು ಕಟ್ ಮಾಡ್ತಾ ಇದೀವಿ. ಹ್ಯಾಪಿ ಬರ್ಡೇ ವರ್ಷಿತ್. ಕೊಡೆ ನಾ ಚಾಕು ಕೊಡಿ. ಟೀ ಪೈ ಮಡ್ಗಾಕಿಲ್ಲ. ನೀನೆ ಇದೆಯಲ್ಲಪ್ಪ ಅಡ್ಕೊಳಪ್ಪ. ಟಿ ಬಾಯಿ ನಿಮ್ ಹೆಂಡತಿ ಕರ್ಕೊಳಪ್ಪ. ತಡಿತಾಳೆ ಅಮ್ಮ ಮಾತಾಡೋದ್ರೆ ತಡಿಯೋದು. ಓ ಮಾತಾಡಕ್ಕೆ ಬಿಡಲ್ಲ ಅಲ್ಲಿ 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 ನೋಡಿ ಗೈಸ್, ಎಲ್ಲ ಹಾಕ್ತೀನಿ. ಇವೆಲ್ಲ ಗೈಸ್ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದೀವಿ, ಅದನ್ನೇನು ಹಾಕ್ತಿಲ್ಲ ಅವಳು. ಹಾ ನೋಡಿ ಆಯ್ತು. ಓ ನಂಗೆ ಇಷ್ಟೊಂದು ಹುರ್ಕೊಂದ. ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ನಿಶ ಅವರೇ? ಗಂಡಾಗಿ ಹುಟ್ಟಬೇಕಿತ್ತು. ಹೌದೌದು, ತಪ್ಪಾಗಿ ಹೆಣ್ಣಾಗಿ ಹುಟ್ಟಿ ನಮ್ಮ ತಪ್ಪಾಗಿ ಹೊಯ್ತಾಳೆ. ಕತ್ಲೆ ಬಾರಲೇ ಅಪ್ಪ. ಓ ನಿಮ್ ಮಗಳು ಗಾಡಿ ಓಡಿಸ್ತಾಳಲ್ಲ, ಏನ್ ಅನ್ನಿಸ್ತಾ ಇದೆ? ಫ್ಲೈಟ್ ಫ್ಲೈಟ್ ಕೊಟ್ಬಿಡು ಓಡಿಸ್ಬಿಡ. ಅಲ್ಲೋಗಿ ಕ್ರಾಸ್ ಮಾಡಿ ಕರ್ಕೊಂಡ್ಬಂದು ಫ್ಲೈಟ್ ಓಡಿಸ್ತಾಳಂತೆ. ಸೊ ಗೈಸ್, ನೆನೆ ನೈಟ್ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ರಂಗೋಲಿ ಎಲ್ಲ ಬಿಟ್ಟು ಹಾಗೆ ತುಳಸಿ ನೆಟ್ಟಿದ್ದಾರೆ ನೋಡಿ. ಈಗ ಇದಕ್ಕೆ ಒಂದು ಕಳೆ ಬಂತು. ಎಷ್ಟು ವರ್ಷ ಆಗೈತೆ ಮಮ್ಮಿ ಇದು ತುಳಸಿ ಕಟ್ಟೆ ತಗೊಂಡು? ಎಷ್ಟು ವರ್ಷ ಆಗೈತೆ? 18 ವರ್ಷ ಆಗಿದೆಯಂತೆ ಆ ತುಳಸಿ ಕಟ್ಟೆ ತಗೊಂಡು. ಸೊ ಯಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮಧುಗಡೆ ಚಾನಲ್ ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಎನ್ ಆರ್ ಪ್ರೊಡಕ್ಷನ್ ಹೌಸ್. ಸೊ ಹಾಗೆ ಇವತ್ತು ಇಲ್ಲ ನಾಳೆ ಸ್ಕೂಟಿ ಡೆಲಿವರ್ ಆಗ್ತಾ ಇದೆ ಹೇಳಿದ್ನಲ್ಲ ಅದು. ಯಾ ಈ ವ್ಲಾಗ್ನ ನಾನು